ಬಹುದಿನದ ಕನಸು ಗ್ರಾಮದೇವತೆ ದೇವಾಲಯ ಲೋಕಾರ್ಪಣೆಯಿಂದ ನನಸು ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಕತ್ತಿಗನೂರು ಗ್ರಾಮದಲ್ಲಿ ನಡೆಯಿತು ಅದ್ಭುತ ದೇವಿ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ಪ್ರವಾಸಿ ತಾಣ ಮತ್ತು ಐತಿಹಾಸಿಕ ಉಳ್ಳಂತಹ ಪ್ರದೇಶ ಅಂದರೆ ಅದು ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆ ಈ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹಲವಾರು ಗ್ರಾಮಗಳಲ್ಲಿ ಇತಿಹಾಸ ತನ್ನ ಭೂಗರ್ಭದಲ್ಲೇ ಇದೆ ಅದೇ ಗ್ರಾಮದ ಮಾದರಿಯಲ್ಲಿ ಇರುವಂತದ್ದು ಪೂರ್ವಕ್ಕೆ ಮೈಮರಂಗನಪಟ್ಟ ಪಶ್ಚಿಮಕ್ಕೆ ಶಿವಗಂಗೆ ಬೆಟ್ಟ ಪಶ್ಚಿಮ ಅರ್ಧಕ್ಕೆ ಬಂದರೆ ಎಡಬಾದಿಯಲ್ಲಿ ಆಲದಳ್ಳಿ ಬೆಟ್ಟದ ಈ ಮೂರು ಬೆಟ್ಟದ ತಪ್ಪಲಿನ ಮಧ್ಯಭಾಗ ಇರುವಂತಹ ಗ್ರಾಮ ಅಂದರೆ ಅದುವೇ ತನ್ನೂರು ಕೆರೆಕತ್ತಿಗನೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೆರೆಕತ್ತಿಗನೂರು ಅಂದರೆ ದಾಬಸ್ಪೇಟೆ ಹೋಬಳಿಯ ಕೆರೆಕತ್ತಿಗನೂರಿನ ಗ್ರಾಮದಲ್ಲಿ ಇತ್ತೀಚೆಗೆ ವೈಭವಯುತವಾದಂತಹ ಅದ್ದೂರಿಯಾದಂತಹ ಊರಿನ ಗ್ರಾಮ ದೇವತೆಯ ಅಮ್ಮನವರ ದೇವಾಲಯ ಲೋಕಾರ್ಪಣೆಗೊಂಡಿತ್ತು ಅದರ ಒಂದು ಚಿತ್ರಣ ಹಾಗೂ ಹೇಗೆ ಆ ಒಂದು ಜಲಕ್ಕಿತ್ತು ಜೊತೆಗೆ ಹೇಗೆ ಪೂಜಾ ಕೈಂಕರ್ಯಗಳ ಜೊತೆಗೆ ಧಾರ್ಮಿಕ ಸಮಾಗಮ ಅಂದರೆ ಇಡೀ ಯಾವುದೇ ಸಮುದಾಯ ಜಾತ್ಯಾತೀತವಾಗಿ ನಡೆದಂತಹ ಕಾರ್ಯಕ್ರಮದ ವೈಭವ ಇಲ್ಲಿದೆ ಕೋವಿಡ್ 19 ಇಳಿಮುಖವಾಗುತ್ತಿದೆ ಆದರೂ ಚಳಿಗಾಲದಲ್ಲಿ ಎಲ್ಲ ಕಾಯಿಲೆ ತರದ ವೈರಾಣುಗಳು ಸಕ್ರಿಯವಾಗುತ್ತಿದೆ ಚಳಿಗಾಲದಲ್ಲಿ ಮಾರಣಾಂತಿಕ ಕೊರೋನಾ ವೈರಾಣು ಸಹ ಮಾನವನಿಗೆ ಹೆಚ್ಚು ತೊಂದರೆ ನೀಡುತ್ತದೆ ಎಚ್ಚರಿಕೆಯಿಂದ ಇರಿ ಹಾಗೂ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯ ಮುಂದೆ ಮಾನವ ಕುಬ್ಜ ಎಂದು ಮಾರಣಾಂತಿಕ ಕೋವಿಡ್ 19 ತಿಳಿಸಿದೆ ಎಂದು ನಾಡಿನ ಜನತೆಗೆ ಆದಿಚುಂಚನಗಿರಿ ಮಠದ ಹಿರಿಯ ಶ್ರೀಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಇತ್ತೀಚೆಗೆ ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕೆರೆಕತ್ತಿಗನೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಅಮ್ಮನವರ ಧಾರ್ಮಿಕ ಕಾರ್ಯಕ್ರಮ ಹಾಗೂ ನೂತನ ದೇವಾಲಯ ಪ್ರತಿಷ್ಠಾಪನೆ ಮಹೋತ್ಸವ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀಗಳು ಪಾಲ್ಗೊಂಡು ಮಾತನಾಡಿದರು ನಂತರ ವಿದ್ಯುನ್ಮಾನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ ಕೋವಿಡ್ 19 ಸಂದರ್ಭದಲ್ಲಿ ಆಫ್ಲೈನ್ ತರಗತಿ ಸ್ಥಗಿತವಾಗಿತ್ತು ಇದೀಗ ಶಾಲೆ ಹಾಗೂ ಕಾಲೇಜು ಪ್ರಾರಂಭವಾಗುತ್ತಿರುವುದು ಕೆಲವೊಂದು ಉನ್ನತ ತರಗತಿ ಕಾಲೇಜುಗಳು ಪ್ರಾರಂಭವಾಗಿದೆ ಕಾಲೇಜು ಪ್ರಾರಂಭ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಆದರೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕು ಶಾಲೆ ಪ್ರಾರಂಭವಾಗುವುದು ಸಂತಸ ಚಳಿಗಾಲದಲ್ಲಿ ಕೊರೋನಾ ವೈರಾಣು ಬಗ್ಗೆ ಜಾಗೃತಿ ಬೇಕು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆ ಹೊಯ್ಸಳರ ಕಾಲದ ರಾಜಧಾನಿಯಾಗಿತ್ತು ಶಿವಗಂಗೆಯು ಅತ್ಯಂತ ಹೆಚ್ಚಿನ ಧಾರ್ಮಿಕ ಸಮೃದ್ಧಿಯ ಧಾರ್ಮಿಕ ಸ್ಥಳ ರಾಜ ವಿಷ್ಣುವರ್ಧನ ಕಾಲದಲ್ಲೂ ಇತಿಹಾಸವಾದದ್ದು ನಾಟ್ಯರಾಣಿ ಶಾಂತಲೆ ಪಟ್ಟದ ರಾಣಿಯಾಗಿರುವಂತಹ ಉಲ್ಲೇಖಗಳು ಬಹಳಷ್ಟಿದೆ ಮಾಗಡಿ ಕೆಂಪೇಗೌಡರು ಸಹ ವಿದ್ಯಾಭ್ಯಾಸ ಮಾಡಿದ್ದು ಹಾಗೂ ಮಾಗಡಿ ಕೆಂಪೇಗೌಡರ ಕರ್ಭಭೂಮಿ ಮತ್ತು ಬೆಂಗಳೂರಿನ ನಿರ್ಮಾತೃವಿನ ಒಂದು ಜನ್ಮಸ್ಥಳದ ವಿದ್ಯಾಭ್ಯಾಸ ಶಿವಗಂಗೆಯಲ್ಲೇ ಆಗಿದ್ದು ಶಿವಗಂಗೆ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಆದಿಚುಂಚನಗಿರಿ ಮಠದ ಹಿರಿಯ ಶ್ರೀಗಳ ಒತ್ತಾಸೆಯಿಂದ ಶಾಖಾ ಮಠ ಹಾಗೂ ಶಿಕ್ಷಣ ಸಂಸ್ಥೆ ಆರಂಭಿಸುವ ಮಹದಾಸೆ ಇದೆ ಅದು ಮುಂದಿನ ದಿನಗಳಲ್ಲಿ ಸಾಕಾರಗೊಳ್ಳಲಿದೆ ಎಂದು ಆದಿಚುಂಚನಗಿರಿ ಶ್ರೀಗಳು ವಿದ್ಯುನ್ಮಾನ ಮಾಧ್ಯಮಗಳೊಂದಿಗೆ ತಿಳಿಸಿದ್ದೀಗಿದೆ ಕೋವಿಡ್ನ ಈ ಸಂದರ್ಭದಲ್ಲಿ ಸುಮಾರು 8-9 ತಿಂಗಳುಗಳಿಂದ ಆಫ್ಲೈನ್ ಕ್ಲಾಸಸ್ ಅಂದರೆ ನೇರವಾಗಿ ಪಾಠ ಮಾಡ್ತಕ್ಕಂಥ ಕಾಲೇಜಿನ ತರಗತಿಗಳು ಸ್ಥಗಿತ ಆಗಿತ್ತು ಈಗ ಸರ್ಕಾರ ಎಲ್ಲ ಸಮಾಲೋಚನೆಯನ್ನು ಮಾಡಿ ಅನಾಲಿಸಿಸ್ ಮಾಡಿ ಕೆಲವೊಂದು ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಒಳ್ಳೆಯ ನಿರ್ಧಾರವೇನೇ ಆದರೂ ಕೂಡ ಈ ಹೆಲ್ತ್ ರೆಗ್ಯುಲೇಷನ್ಸ್ ಮತ್ತು ಗೈಡ್ಲೈನ್ಸ್ ಏನಿದೆಯಲ್ಲ ಅದನ್ನ ಅನುಸರಿಸ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ಅನುಸರಿಸ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥ ವಿಚಾರ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಸಂತೋಷ ಇದೆ ಕೋವಿಡ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇರತಕ್ಕಂಥದ್ದು ಒಂದು ಉತ್ತೇಜನಕಾರಿಯಾಗಿರ್ತಕ್ಕಂಥ ವಿಚಾರ ಆದರೂ ಕೂಡ ಚಳಿಗಾಲ ಸಮೀಪಿಸ್ತಾ ಇರೋದರಿಂದ ನಾವು ಸ್ವಲ್ಪ ಹುಷಾರಾಗಿ ಇರಬೇಕಾಗ್ತದೆ ಈ ಚಳಿಗಾಲದ ಅವಧಿಯಲ್ಲಿ ಸ್ವಲ್ಪ ನಾವು ಹುಷಾರಾಗಿದ್ದದ್ದು ಆದರೆ ನಂತರದಲ್ಲಿ ಬೇಸಿಗೆ ಬರೋ ಸಂದರ್ಭಕ್ಕೆ ಬಹುಶಃ ಎಲ್ಲವೂ ಕೂಡ ಸ್ಥಗಿತ ಆಗುತ್ತೆ ಎಂಬ ಭಾವನೆ ಇದೆ ಒಟ್ಟಾರೆ ಬಹಳ ಕಾಲದಿಂದ ಮಕ್ಕಳು ಕೂಡ ನಿರೀಕ್ಷಣೆ ಮಾಡ್ತಾ ಇದ್ದಂಥ ಕಾಲೇಜು ಶಿಕ್ಷಣವನ್ನು ಮತ್ತು ಕೆಲವೊಂದು ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದಲೂ ಕೂಡ ಉಳಿತು ಆದ್ರೂ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ನಿಯಮಗಳನ್ನ ಸ್ಟ್ರಿಕ್ಟಾಗಿ ಅನುಸರಿಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿದೆ ಅದರ ಕಡೆ ಗಮನವನ್ನು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಶಿವಗಂಗೆ ಒಂದು ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ಆಗಿದ್ದಂತಹದ್ದು ವಿಷ್ಣುವರ್ಧನ ಕಾಲದಲ್ಲಿ ಆ ನಂತರದಲ್ಲಿ ಕೂಡ ಕೆಂಪೇಗೌಡರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಪಡ್ಕೊಂಡ ತಾಣವು ಕೂಡ ಶಿವಗಂಗೆ
ಈ ಭಾಗದ ಹೆಣ್ಣುಮಗಳಾಗಿದ್ದಂಥ ಶಾಂತಲಾ ದೇವಿಯು ಕೂಡ ಈ ಭಾಗದಲ್ಲಿ ನೆಲೆಸಿ ವಿಷ್ಣುವರ್ಧನನ ಮನಧನ್ಯಾಗಿ ರಾಣಿಯಾಗಿ ಪಟ್ಟದ ರಾಣಿಯಾಗಿದ್ದಂತಹದ್ದು ಹಲವಾರು ವಿಚಾರಗಳು ಜನಮಾನಸದಲ್ಲಿ ಗೊತ್ತಿರ್ತಕ್ಕಂತಹದ್ದು. ನೆನೆ ಯಾವ ಕಾಲಕ್ಕೂ ಕೂಡ ಶಿವಗಂಗೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಆಗೋದ್ರ ಜೊತೆಯಲ್ಲಿ ಅದು ಸದಾಕಾಲದಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರ ಆಗಿತ್ತು ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಸದಾಕಾಲದಲ್ಲಿ ಕೂಡ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತನ್ನ ಸೊಬಗನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಶಿವಗಂಗೆ ಮುಂದಿನ ದಿನದಲ್ಲಿ ಕೂಡ ನಾಡಿನ ಜನಗಳಿಗೆ ಆಧ್ಯಾತ್ಮಿಕ ಎಜುಕೇಷನನ್ನು ನಾಲೆಡ್ಜಿನ ಜ್ಞಾನವನ್ನು ಕೊಡ್ತಕ್ಕಂಥ ಉತ್ತಮ ತಾಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ಸೆ ಮತ್ತು ನಮ್ಮ ಶ್ರೀಮಠದ ಗುರುಗಳ ಅಭಿಪ್ಸೆ ಕೂಡ ಆಗಿತ್ತು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೀಮಠದ ಶಾಖೆ ಮತ್ತು ಅದಕ್ಕೆ ತತ್ಸಂಬಂಧವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂತಹ ಭಾವನೆ ನಮ್ಮದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ಅಭಿಪ್ಸೆ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳು, ಹೌದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳೇ ಕೆರೆಕತ್ತಿಗ್ನೂರು ಗ್ರಾಮದಲ್ಲಿ ಜರುಗಿತು. ಇನ್ನು ಗ್ರಾಮ ದೇವತೆ ಅಮ್ಮನವರ ನೂತನವಾದಂತಹ ದೇವಾಲಯ ಉದ್ಘಾಟನಾ ಸಂದರ್ಭದಲ್ಲಿ ಎರಡು ದಿನಗಳ ಕಾಲ, ಹಿಂದಿನ ದಿನ ಗಂಗಾ ಪೂಜೆ, ಹೋಮ, ಹವನ, ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೇತ್ರೋನ್ಮಿಲನ ಕಾರ್ಯಕ್ರಮ ನಡೆಯಿತು. ಇನ್ನು ಹಲವಾರು ರೀತಿಯಾದಂತಹ ಧಾರ್ಮಿಕ ಕೈಂಕರ್ಯಗಳಿಗೆ ಸಾಕ್ಷಿಯಾಗಿತ್ತು. ಇನ್ನು ಗ್ರಾಮದ ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ ಹಾಗೂ ಮಡಿಲಕ್ಕಿ ಕೊಡುವ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ಹಾಗೂ ಸಂಜೆ ಭಕ್ತಿಗೀತೆಗಳು ಮತ್ತು ಭಜನಾ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಇನ್ನು ಕೆರೆಕತ್ತಿಗನೂರು, ಕೆರೆಕತ್ತಿಗನೂರು ಪಾಳ್ಯ, ಆಲದಳ್ಳಿ, ಮಾರುತಿ ನಗರ, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಉಪಸ್ಥಿತಿ, ಅಪಾರ ಗ್ರಾಮಸ್ಥರ ಸಹಕಾರದಿಂದ ಕಾರ್ಯಕ್ರಮ ಅದ್ಭುತವಾಗಿ ಜರುಗಿತು. ಇದರ ದೃಶ್ಯಾವಳಿಗಳ ನೋಟ ಇಲ್ಲಿದೆ. ಅಲಂಕಾರದ ಮೆರುಗು. ಇನ್ನು ಮೂರು ದಿನಗಳ ಹಿಂದೆಯೇ, ನಾಲ್ಕು ದಿನಗಳ ಮುಂಚಿತವಾಗಿ ಇಡೀ ಗ್ರಾಮ, ಎಲ್ಲಾ ದೇವಾಲಯಗಳು ಸೇರಿದಂತೆ ಊರಿನ ಪ್ರಮುಖ ಬೀದಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಇನ್ನು ಸುಮಾರು ಊರಿನ 300ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಸ್ವಾಗತ, ಗಂಗಾ ಪೂಜೆಯಲ್ಲಿ ಪಾಲ್ಗೊಂಡರು. ಇದರ ಎಲ್ಲಾ ವಿಜುವಲ್ಗಳು ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ಅತಿ ವಿಶೇಷವಾಗಿ ಕಂಡಿತು ಹಾಗೂ ಊರಿನ ಇಡೀ ವೈಶಿಷ್ಟ್ಯವನ್ನೇ ಮೆರುಗುಗೊಳಿಸುವಂತೆ ಈ ಡ್ರೋನ್ ಕ್ಯಾಮರಾದ ಕಣ್ಣಲ್ಲಿ ಸೆರೆಯಾದಂತಹ ಚಿತ್ರಗಳು ಕೇವಲ ಭವಾನಿ ವಾಹಿನಿಯಲ್ಲಿ ಮಾತ್ರ ವೀಕ್ಷಿಸಬಹುದು. ಇದು ಎಕ್ಸ್ಕ್ಲೂಸಿವ್ ಭವಾನಿ ವಾಹಿನಿ ಡ್ರೋನ್ ವಿಜುವಲ್ಸ್. ಇನ್ನು ಇದೇ ವೇಳೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಪೂರ್ಣ ಕುಂಭ ಕಳಶ ಪ್ರದರ್ಶನ, ನಂದಿ ಧ್ವಜ ಕುಣಿತ, ಇನ್ನಿತರ ಧಾರ್ಮಿಕ ಚಟುವಟಿಕೆಗಳು ನಡೆಯಿತು. ಸ್ಥಳೀಯ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಹಾಗೂ
ತುಮಕೂರು ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಒಟ್ಟಾರೆ ಗ್ರಾಮಗಳಲ್ಲಿ ಧಾರ್ಮಿಕ ಕೇಂದ್ರಗಳು ಒಗ್ಗಟ್ಟಿನ ಪ್ರತೀಕ. ಸುಮಾರು 26 ವರ್ಷಗಳ ನಂತರ ಗ್ರಾಮದವರು ಒಂದಾಗಿರುವುದು ಹಾಗೂ ಗ್ರಾಮ ದೇವತೆ ಊರಿನ ಆದಿಶಕ್ತಿ ಅಮ್ಮನವರು. ಗ್ರಾಮದಲ್ಲಿ ನಾನು ಎಂಬುದನ್ನು ಬಿಟ್ಟು ನಾವು ಎನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕು. ಮುಂದುವರೆದಿರುವಂತಹ ಅವರು ಇಂದಿನವರನ್ನು ನೋಡಲೇಬೇಕು ವಿನಃ ಮೇಲಿನ ಐಷಾರಾಮಿ ಜೀವನಕ್ಕೆ ಮಾರು ಹೋಗಬಾರದು ಎಂದು ಶ್ರೀಗಳು ತಾತ್ವಿಕವಾಗಿ ಆಶೀರ್ವಾದದ ರೂಪದಲ್ಲಿ ವೇದಿಕೆಯ ಮೇಲೆ ತಿಳಿಸಿದ್ದೀಗಿದೆ. ಗಲೀಜಾಗಿತ್ತುಕೊಂಡು ಮಾತು ಪರಿಮಳದಿಂದ ಕೂಡಲಿಕ್ಕೆ ಸಾಧ್ಯ. ಒಳಗಡೆ ಎಲ್ಲ ವಲಸಿಟ್ಟುಕೊಂಡು ಮನಸ್ಸಿನಲ್ಲಿ ಮಾತಾಡೋದೆಲ್ಲ ಸುವಾಸನೆ ಇರಬೇಕು ಅಂತ ಎಂಗ್ರಪ್ಪ ಆಗುತ್ತೆ. ನಾನು ಮಾಡೋ ಮಾತನ್ನು ಅಪ್ಪರು ಅರ್ಥ ಮಾಡ್ಕೋತಾ ಇಲ್ಲ, ಎಲ್ಲರೂ ನನ್ನ ಅಪಾರ್ಥ ಮಾಡ್ಕೊಳ್ತಾರೆ ಅಂತ ಅಂತೀರಿ. ಯಾಕೆ ಮಾಡೋ ಮಾತುಗಳು ಅಲ್ಲಿರ್ತವೆ. ಅದಕ್ಕೆ ಮನಸ್ಸಿನಲ್ಲಿ ಶಾಂತಿ ಆನಂದ ಯಾವ ವ್ಯಕ್ತಿಯ ಹೃದಯದಲ್ಲಿ ಇರುತ್ತೋ ಅವ್ರು ಬಾಯಿ ಬಿಟ್ಟರೆ ಸಾಕು, ಒಳ್ಳೆ ಮಾತೇ ಬರ್ತದೆ. ಅವರ ಬದುಕಿಗೆ ಎಷ್ಟೇ ಕಷ್ಟಗಳಿದ್ರು ಕೂಡ ಅವ್ರು ಆಡೋ ಮಾತುಗಳೆಲ್ಲವೂ ಕೂಡ ಸಮಾಧಾನಕರವಾಗಿರ್ತವೆ, ಶಾಂತಿನ ತರ್ತವೆ, ಆನಂದವನ್ನು ತರ್ತವೆ, ನೆಮ್ಮದಿಯನ್ನು ತರ್ತವೆ, ಮನಸ್ಸಿನಲ್ಲಿ ಶಾಂತಿಯನ್ನು ತಂದುಕೊಡ್ತಕ್ಕಂಥದ್ದು. ಈ ಕಾರಣದಿಂದ ಇವತ್ತು ದೇವಿಯನ್ನು ಪ್ರತಿಷ್ಠಾಪಿಸಿ ನಾವೆಲ್ಲರೂ ಕೂಡ ಆರಾಧಿಸ್ತಾ ಇದ್ದೇವೆ. ಇನ್ನು ಇದೇ ವೇಳೆಯಲ್ಲಿ ಊರಿನ ಎಲ್ಲಾ ದೇವಾಲಯಗಳಲ್ಲೂ ಸಹ ಗ್ರಾಮ ದೇವತೆ ಅಮ್ಮನವರ ಜೊತೆ ಜೊತೆಗೆ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಇನ್ನಿತರ ಕಾರ್ಯಕ್ರಮಗಳು ಚಾಲನೆಗೊಂಡಿತು. ಜೊತೆಗೆ ಕಾರ್ತಿಕ ಮಾಸ ಇಡೀ ಹಬ್ಬದ ರಂಗನ್ನ ಮತ್ತಷ್ಟು ಹೆಚ್ಚಳಗೊಳಿಸಿತು. ವೈಭವ ನಡೆದಿದ್ದು ಎರಡು ದಿನಗಳ ಕಾಲದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮ ದೇವತೆ ಅಮ್ಮನವರಿಗೆ ನಡೆಯಿತು. ಸುಮಾರು ಬಹುದಿನಗಳ ಕನಸು, ಸುಮಾರು 20 ವರ್ಷಗಳ ಕನಸು ನನಸಾಗುವಂತಹ ಸಮಯ ಇದಾಗಿತ್ತು. ಸುಮಾರು 300 ಅಧಿಕ ಮಹಿಳೆಯರು ಅಂದರೆ ಊರಿನಿಗೆ ಆಗಮಿಸಿದಂತಹ ಹೆಣ್ಣು ಮಕ್ಕಳು ಪೂರ್ಣ ಕುಂಭ ಕಳಶವನ್ನು ಹೊತ್ತು ಗಂಗಾ ಪೂಜೆ ಹಾಗೂ ಶ್ರೀಗಳಾದಂತಹ ಶ್ರೀ ಆದಿಚುಂಚನಗಿರಿ ಮಠಾಧೀಶರಾದಂತಹ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಆಗಮನದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು. ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಆದಿಚುಂಚನಗಿರಿ ಶ್ರೀಗಳ ಮಾತು. ಅವರ ಒಂದು ಈ ಒಂದು COVID-19 ಸಂದರ್ಭದಲ್ಲಿ ಶಾಲೆ ಪ್ರಾರಂಭವಾಗಿರುವಂತಹ ವಿಚಾರ ಇರ್ಬೋದು. ಜೊತೆಗೆ ಪ್ರಕೃತಿಯ ಮುಂದೆ ಮಾನವ ಕುಬ್ಜ, ಕೇವಲ ಅಹಂಕಾರ, ಆಡಂಬರ ಮತ್ತು ಪ್ರತಿಷ್ಠೆಗಿಂತ ಒಂದು ನಾವೆಲ್ಲ ಒಗ್ಗಟ್ಟು ಅನ್ನೋದನ್ನು ಸಾರುವಂತಹದ್ದು ಕೋವಿಡ್ಡು. ಜೊತೆಗೆ ಯಾವುದೇ ರೀತಿಯಾದಂತಹ ದುಂದು ವೆಚ್ಚಗಳಿಗೆ ಕೈ ಹಾಕದಿರುವಂತಹ ಸಂದರ್ಭ COVID-19 ತಂದಿದೆ ಅಂತಂದ್ಬಿಟ್ಟು ಶ್ರೀಗಳು ವೇದಿಕೆಯಲ್ಲಿ ಹೇಳಿದ್ದು ಎಲ್ಲರಿಗೂ ಸಹ ಮನ ಮುಟ್ಟುವಂತಹ ಮಾತುಗಳು ನಡೆದಿರುವಂಥದ್ದು. ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೇ ಪಂಥ ಭೇದಗಳಿಲ್ಲದೆ ಜಾತ್ಯಾತೀತವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಕೆರೆಕತಿಗನೂರು, ಮಾರುತಿನಗರ, ಆಲದಹಳ್ಳಿ ಹಾಗೂ ನಾಲ್ಕು ಗ್ರಾಮಗಳ ಒಂದು ಸಮುಶ್ರಯದಲ್ಲಿ ಎಲ್ಲರೂ ಸಹ ಎಲ್ಲ ಯಾವುದೇ ರೀತಿಯಾದಂತಹ ಮೇಲು ಕೀಳು, ದೊಡ್ಡವರು ಚಿಕ್ಕವರು ಅನ್ನೋದು ಎಲ್ಲರೂ ಸಮಾಗಮದ ಒಂದು ಕಾರ್ಯಕ್ರಮ. ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಗ್ರಾಮ ದೇವತೆ ಅಮ್ಮನವರ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಎಲ್ಲರ ಸಮಾಗಮದಲ್ಲಿ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ವಿದ್ಯುತ್ ದೀಪಾಲಂಕಾರಗಳು, ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಾದಂತಹ ದೇವಿಗೆ ಯಾವ ರೀತಿ ನೇತ್ರೋನ್ಮಿಲನ ಇರ್ಬೋದು, ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿರುವಂತಹ ದೃಶ್ಯಾವಳಿಗಳು ಕಂಡುಬಂದಿತ್ತು. ಒಟ್ಟಿನಲ್ಲಿ ಒಂದು ಗ್ರಾಮ ವಿಶೇಷತೆ ಕಾಣಬೇಕು, ಒಟ್ಟಾರೆ ಎಲ್ಲರೂ ಒಂದು ಎನ್ನೋದಕ್ಕೆ ಈ ಒಂದು ದೇವತೆಗಳು, ಅದರಲ್ಲೂ ಗ್ರಾಮದ ದೇವಾಲಯಗಳು ಅದು ಪ್ರತೀಕವಾಗಿರುತ್ತದೆ. ಅಂತಹ ದೇವಾಲಯಗಳು ಇಂದು ಒಂದು ಉತ್ತಮ ಮಟ್ಟದಲ್ಲಿ ಗ್ರಾಮದಲ್ಲಿ ಕಂಡಿರೋದು ವಿಶೇಷವಾಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ KK News ರಾಮ್, ಭವಾನಿ ನ್ಯೂಸ್ ಕನ್ನಡ, ಕೆರೆಕತಿಗ್ನೂರು, ಸೋಂಪುರ.